ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡಬೇಕಾಗುವ ಸಾಮಗ್ರಿಗಳನ್ನು ಎಲ್ಲ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈಗ ಚಿಕನ್ ಮಾಡೋದಕ್ಕೆ ಮೊದಲು ಒಂದು 1/2 kg ಚಿಕನ್ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಖಾರ ಉಪ್ಪು ಕಲಸಿ ಒಂದು 10-15 ನಿಮಿಷ ಹಾಗೆ ಬಿಡಬೇಕು. ಅಂದರೆ ಅದು ಖಾರ ಉಪ್ಪು ಹೀರ್ಕೊಂಡ್ರೆ ಭಾಳ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮೊದಲು ಅದಕ್ಕೆ ಖಾರ ಉಪ್ಪು ಇಡ್ಕೋಬೇಕು. ನಂತರ ಅದಕ್ಕೆ ಮಸಾಲೆಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಮೆಣಸಿನ್ಕಾಯಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿದ್ದೀನಿ ಫ್ರೆಂಡ್ಸ್. ಓಕೆ, ನಂತರ 2 ಉಳ್ಳಾಗಡ್ಡಿ, 2 ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಗರಂ ಮಸಾಲ ಮತ್ತು ಮೆಣಸಿನ ಪೌಡರ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 2 ಟೇಬಲ್ಸ್ಪೂನ್ ಎಣ್ಣೆ. ಮೊದಲು ಎಣ್ಣೆ ಹಾಕಿ ಕುಕ್ಕರ್ಗೆ, ಎಣ್ಣೆ ಹಾಕಿ ಕಾದ ನಂತರ ಇದಕ್ಕೆ ಆನಿಯನ್ ಹಾಕಿ ಆನಿಯನ್ ಚೆನ್ನಾಗಿ ಫ್ರೈ ಮಾಡಿ, ನಿಧಾನವಾಗಿ ಫ್ರೈ ಮಾಡಿ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಫ್ರೈ ಆದ ನಂತರ ಟೊಮೊಟೊ ಹಾಕಿ ಇದನ್ನು ಫ್ರೈ ಮಾಡಿ, ನಂತರ ಬಿರಿಯಾನಿ ಪೌಡರು, ಕೊತ್ತಂಬರಿ ಪೌಡರು, ಅರಿಶಿನ ಪೌಡರು ಮತ್ತು ಅದನ್ನೆಲ್ಲ ಸೇರಿಸ್ಬೇಕು. ನಂತರ ರುಬ್ಬಿರುವಂಥ ಮಿಶ್ರಣನೂ ಹಾಕಬೇಕು. ಹಾಕಿ ಕೈ ಆಡಿಸ್ತಾ ಇರಿ, ಚೆನ್ನಾಗಿ ಫ್ರೈ ಹಾಕಬೇಕು ಫ್ರೆಂಡ್ಸ್. ನಿಧಾನವಾಗಿ ಫ್ರೈ ಮಾಡಿದರೆ ಭಾಳ ರುಚಿಯಾಗುತ್ತೆ. ಅದಕ್ಕೋಸ್ಕರ ನೀವು ರುಚಿಯಾಗಿ ಮಾಡಿ ನೆನೆಸಿದ ಅಕ್ಕಿಯನ್ನು ಹಾಕಬೇಕು. ಇವಾಗ ನಾನು 2 ಲೋಟ ಅಕ್ಕಿ ಇಟ್ಟಿದ್ದೀನಿ. ಓಕೆ, ಗರಂ ಮಸಾಲನೂ ಹಾಕಬೇಕು. ಇದು ಬಿರಿಯಾನಿ ಮಸಾಲ, ಇದು ಮೆಣಸಿನ ಪೌಡರು. ಆಗ ಅದು ಫ್ರೈ ಆದ ನಂತರ ಚಿಕನನ್ನು ಹಾಕಬೇಕು. ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಫ್ರೆಂಡ್. ಸ್ವಲ್ಪ ನೀರು ಹಾಕಿ, ನಂತರ ನಿಂಬೆಹಣ್ಣು ಹಿಂಡ್ರಿ. ಸ್ವಲ್ಪ ಕುದ್ದ ನಂತರ ನೆನೆಸಿದ ಅಕ್ಕಿನ ಒಂದು 10-15 ನಿಮಿಷ ನೆನೆಸಿಡಬೇಕು. ಅಕ್ಕಿ ನೆನೆಸಿದರೆ ಚೆನ್ನಾಗಾಗುತ್ತೆ, ಹೂ ಥರ ಆಗುತ್ತೆ. ಅದಕ್ಕೋಸ್ಕರ ನೆನೆಸಿಡಿ. ನೆನೆಸಿ ಅದರಲ್ಲಿ ಹಾಕಿ ಒಂದು 5 ನಿಮಿಷ ಇದೇ ಥರ ಕೈ ಆಡಿಸಿ. ಇವಾಗ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂತಂದರೆ 3 ಲೋಟ ನೀರು ಹಾಕಿ ಫ್ರೆಂಡ್ಸ್. ನಂತರ ಕೊತ್ತಂಬರಿನ ಸ್ವಲ್ಪ ಮೇಲೆ ಉದುರಿಸ್ರಿ. ಇವಾಗ ಕುದಿಯಲು ಬಿಡಿ ಫ್ರೆಂಡ್ಸ್. ಇವಾಗ ಕುಕ್ಕರ್ನ ಮುಚ್ಚಿ ಒಂದು 10 ನಿಮಿಷ ಬಿಟ್ಟು ಬಿಡಬೇಕು. ಓಕೆ, 10 ನಿಮಿಷ ಬಿಟ್ಟ ನಂತರ ಈ ಥರ ಆಗುತ್ತೆ. ಓಪನ್ ಮಾಡಿದ ನಂತರ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಸುಂದರವಾದ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಥ್ಯಾಂಕ್ ಯು.